ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಶನಿವಾರದಂದು ಕೊಟ್ಟ ಭರವಸೆ ಈಡೇರಿಸಿ ಜನರ ನೈಜ ಸಮಸ್ಯೆಗಳನ್ನು ಪರಿಹರಿಸಿ ಎಂಬ ಘೋಷಣೆ ಅಡಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಸಿಪಿಐ ನೇತೃತ್ವದಲ್ಲಿ ಗಾಂಧಿ ಚಿತಾಭಸ್ಮದಿಂದ ಸಾವಿರಾರು ಮಹಿಳೆಯ ಕಾರ್ಯಕರ್ತರು ಬೃಹತ್ ರ್ಯಾಲಿಯ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮಾನ್ಯ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಮನವಿ ಪತ್ರವನ್ನು ಕೊಡುವ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಧ್ಯಕ್ಷರಾದ ಮಹಂತಮ್ಮ ಹಾಗೂ ಬಿಸಿಯೂಟ ಅಧ್ಯಕ್ಷರು ಸುಜಾತಮ್ಮ ಉಷಾರಾಣಿ ಕೊತ್ಲಮ್ಮ ಅಂಗನವಾಡಿ ಕಾರ್ಯದರ್ಶಿಗಳಾದ ಸುಮಾ ಹಾಗೂ ದ್ರಾಕ್ಷಾಯಿಣಿಯಮ್ಮ ಮಾತನಾಡಿದರು. ಸರ್ಕಾರ ನಮಗೆ ಅಂಗನವಾಡಿ ಇಲಾಖೆಯ ಮೂಲಕ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಮಾಡಿರುವಂತಹ ಸರ್ಕಾರವು ಸರ್ಕಾರಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಪಡೆಯಲು ಪ್ರಮುಖ ಪಾತ್ರ ವಹಿಸಿ ಕೆಲಸ ಮಾಡುತ್ತಿದ್ದಾರೆ. ಹಾಗೆ ಅಂಗನವಾಡಿಯಲ್ಲಿ ಬರುವಂತಹ ಮಕ್ಕಳಿಗೆ ಶಿಕ್ಷಣದ ಮೊದಲನೇ ಬುನಾದಿಯನ್ನು ಅಂಗನವಾಡಿ ಮೂಲಕ ನಾವು ಪ್ರಾರಂಭಿಸುತ್ತೇವೆ. ಆದರೆ ಸರ್ಕಾರವು ನಮಗೆ ನೀಡುತ್ತಿರುವಂತಹ ವೇತನವು ನಮ್ಮ ಕುಟುಂಬ ಜೀವನೋಪಾಯಕ್ಕೆ ಸಾಲುತ್ತಿಲ್ಲ. ನಮಗೆ ಸಾಕಷ್ಟು ರೀತಿಯ ಒತ್ತಡ ಕೆಲಸಗಳನ್ನು ಸರ್ಕಾರ ನೇಮಿಸಿದರೂ ನಾವು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ. ಅಸಂಘಟಿತ ಕಾರ್ಮಿಕರಾಗಿ ಆರನೇ ಗ್ಯಾರಂಟಿಗಳಲ್ಲಿ ಘೋಷಣೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ರೂಪಾಯಿ, ಸಹಾಯಕಿಯರಿಗೆ 10,000 ರೂಪಾಯಿ ಗೌರವಧನ ಹೆಚ್ಚಳಗೊಳಿಸುವುದು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 8,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು ಭಾಗಿಯಾಗಿದ್ದರು. ಕಾರ್ಯಕರ್ತ ಸಹಾಯಕಿಯರಿಗೆ ಅದನ್ನ ಕೊಡ್ಲಾಗ್ತೇನೆ.